ವೆಲ್ಕಮ್ ಟು ಮಾಹಿರ್ ಸ್ಟುಡಿಯೋಸ್. ಇವತ್ತು ನಾನು ಇಡ್ಲಿ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಬರೀ 2 ನಿಮಿಷದಲ್ಲಿ ರೆಡಿ ಮಾಡ್ಬೋದು, ಬನ್ನಿ ಹಾಗಾದರೆ ನೋಡೋಣ. ಇಡ್ಲಿ ಫ್ರೈ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕರ್ಬೇ, ಒಣ ಮೆಣಸಿನ್ಕಾಯಿ, ಕಡಲೆಬೇಳೆ, ಸಾಸಿವೆ, ಅರಿಶಿನ, ಉಪ್ಪು, ನೀವು ಬೇಕಾದರೆ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಫಸ್ಟು ಇಡ್ಲಿನ ಈ ಥರ ಕ್ಯೂಬ್ಸಲ್ಲಿ ಕಟ್ ಮಾಡ್ಕೊಳ್ಳಿ. ಇವಾಗ ಗ್ಯಾಸ್ ಆನ್ ಮಾಡಿ ಕಡಾಯಿ ತೊಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಇವಾಗ ಕಡಲೆಬೇಳೆ, ಇದು ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಲಿ. ಇವಾಗ ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ ಎರಡು ಹಾಕಿ, ಇವಾಗ ಉಪ್ಪು ಮತ್ತು ಅರಿಶಿನ ಸ್ವಲ್ಪ, ಇಲ್ಲಿ ನೀವು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಬೋದು ಅಕಸ್ಮಾತ್ ಚಿಲ್ಲಿ ಬೇಕು ಅಂದರೆ. ನಾನು ಇಲ್ಲಿ ಒಣ ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ನಾನು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇಲ್ಲ. ಇವಾಗ ನಾವು ಕ್ಯೂಬ್ಸಲ್ಲಿ ಕಟ್ ಮಾಡ್ಕೊಂಡಿರೋ ಇಡ್ಲಿ ಎಲ್ಲ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಈಸಿ ಮತ್ತು ಎಷ್ಟು ಬೇಗ ಮಾಡ್ಬೋದು ಅಂತ. ಸೊ ಇಲ್ಲಿ ರೆಡಿಯಾಗಿದೆ ನಮ್ಮದು ಇಡ್ಲಿ ಫ್ರೈ. ಇದು ನಾವು ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಕೂಡ ತೊಗೊಬೋದು ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಲ್ಲಿ ಕೂಡ ಕಳಿಸ್ಬೋದು.